ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ಎಂಟು ಇಸ್ರಾಯೇಲಿಯರ ಪುನರ್ಸ್ಥಾಪನೆ ಪುಟ ನೂರ ಅರವತ್ತೆರಡು ದ ನ್ಯೂಯಾರ್ಕ್ ಹೆರಾಲ್ಡ್ ಪತ್ರಿಕೆಯು ಕೆಲವು ಸಮಯಗಳ ಹಿಂದೆ ಕ್ರೇಟೆ ದ್ವೀಪವನ್ನು ಇಂಗ್ಲೆಂಡಿನಿಂದ ಸ್ವಾಧೀನಪಡಿಸಿಕೊಂಡಿದ್ದು ಅದರ ಐಗುಪ್ತದ ವಶಪಡಿಸಿಕೊಳ್ಳುವಿಕೆ ಮತ್ತು ತುರ್ಕಿ ಮತ್ತು ಅದರ ಪ್ರಾಂತ್ಯಗಳ ಪರಿಸ್ಥಿತಿ ಇವುಗಳ ಬಗ್ಗೆ ವಿಮರ್ಶಿಸುತ್ತಾ ಸಾಮಾನ್ಯವಾಗಿ ಹೇಳುವುದೇನೆಂದರೆ ನಾವು ವೇಗವಾದ ಯುಗದಲ್ಲಿ ಜೀವಿಸುತ್ತಿದ್ದೇವೆ ಚರಿತ್ರೆಯೂ ಸಹ ಹೆಚ್ಚಿನ ವೇಗದಲ್ಲಿ ಉತ್ಪತ್ತಿಯಾಗುತ್ತಿದೆ ಯುದ್ಧಗಳು ದಶಕ ವರ್ಷಗಳವರೆವಿಗೆ ನಡೆಯುತ್ತಿತ್ತು ನಾಗರಿಕತೆಯು ನಿಧಾನವಾಗಿ ಮುಂದುವರಿಯುತ್ತಿತ್ತು ರಾಷ್ಟ್ರಗಳ ನಡುವಣ ಸಂಪರ್ಕವು ಮತ್ತು ಅದರ ಪರಿಣಾಮವಾದ ಪರಸ್ಪರ ಲಾಭಗಳು ಅದಕ್ಕೆ ಅನುಗುಣವಾಗಿ ಮಂದಗತಿಯಿಂದ ಸಾಗುತ್ತಿತ್ತು ಈಗ ಒಂದು ದೇಶದಲ್ಲಿ ಶೋಧಿಸಲ್ಪಟ್ಟ ಆವಿಷ್ಕರಣ ಸಹಸ್ರಾರು ಮೈಲಿಗಳ ದೂರದಲ್ಲಿರುವವರಿಗೆ ಕೂಡಲೇ ತಿಳಿದುಬಿಡುತ್ತದೆ ಸಮಸ್ತ ಪ್ರಪಂಚದವರು ಈ ಶೋಧನೆಯ ಮೂಲಕ ಏಕಕಾಲದಲ್ಲಿ ಲಾಭ ಪಡೆದುಕೊಳ್ಳಬಹುದು ಗಮನಾರ್ಹವಾಗಿ ರಾಜಕೀಯದಲ್ಲಿ ತನಾತುರಿಯು ಸ್ಪಷ್ಟವಾಗಿದೆ ರಾಜಕೀಯ ಮುತ್ಸದ್ದಿಗಳ ಒಳಸಂಚುಗಳು ಪೂರ್ಣಗೊಳ್ಳಲು ಅನೇಕ ತಲಮ ತಲೆಮಾರುಗಳೇ ಬೇಕಾಗುತ್ತಿತ್ತು ಈಗ ಅತ್ಯಂತ ಎದೆಗಾರಿಕೆಯುಳ್ಳ ಯೋಜನೆಗಳು ಯೋಜನೆಯ ರಚನಾಕಾರರಿಂದ ನೆರವೇರಿಸಲ್ಪಡುತ್ತಿವೆ ಖಂಡಗಳ ನಕ್ಷೆಗಳು ವಾರದಲ್ಲಿಯೇ ಬದಲಾಗುತ್ತವೆ ಎಷ್ಟು ತ್ವರಿತವಾಗಿ ಘಟನೆಗಳು ನಡೆದು ಇತಿಹಾಸವು ಸೃಷ್ಟಿಯಾಗುತ್ತದೆ ಎಂಬುದು ಆಕರ್ಷಣಾತ್ಮಕವಾದ ಪೂರ್ವ ಪ್ರದೇಶದ ಪ್ರಶ್ನೆಯಲ್ಲಿ ವಿಶೇಷ ಸ್ಪಷ್ಟತೆಯೊಂದಿಗೆ ವಿಷದವಾಗುತ್ತದೆ ಸಂಘರ್ಷವುಳ್ಳ ಹಿತಾಸಕ್ತಿಗಳ ದೃಶ್ಯದ ಮಧ್ಯದಲ್ಲಿಯೂ ಪ್ಯಾಲೆಸ್ತೀನ್ನ ಯಹೂದ್ಯರಿಗೆ ಕ್ರೈಸ್ತರಿಗೆ ಮಹಮ್ಮದೀಯರಿಗೆ ಪ್ರಿಯವಾಗಿಯೇ ಇದೆ ರಾಜಕೀಯ ಮುತ್ಸದ್ದಿ ಸ್ಥಾನಕ್ಕೆ ಅದು ಕೀಲಿಯಾಗಿದೆ ಎಂದು ಹೇಳುತ್ತಾನೆ ತನ್ನ ದೇಶದ ಜನರ ಅನುಕೂಲತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅದರ ಅದ್ಭುತವಾದ ಫಲಪ್ರದತೆಯ ಕಾರಣ ಹಿಂದೆ ಮಿಲಿಯಾಂತರ ಜನರನ್ನು ಬೆಂಬಲಿಸಿತ್ತು ಅದರ ಭವ್ಯವಾದ ವಾಣಿಜ್ಯ ಸಾಧ್ಯತೆ ದೃಷ್ಟಿಯಲ್ಲಿ ಅವುಗಳು ಹಿಂದಿನ ದಿನಗಳಲ್ಲಿ ಅದರ ಬಂದರುಗಳನ್ನು ಚುರುಕುಗುಳ್ ಚುರುಕುಳ್ಳದ್ದಾಗಿಯೂ ಸಂಪದ್ಭರಿತವಾಗಿಯೂ ಮಾಡಿತ್ತು ಅದು ತೂರ್ ಮತ್ತು ಸಿದೋನನ್ನು ಇಂದಿನ ದಿನಕ್ಕೂ ಲೋಕಪ್ರಸಿದ್ಧವಾಗಿದೆ ಅದು ಯುರೋಪ್ ಮತ್ತು ಏಷ್ಯಾದ ಕೂಡು ಸ್ಥಳದಲ್ಲಿರುವ ದೃಷ್ಟಿಯಿಂದ ಮತ್ತು ಈ ಸ್ಥಳದಲ್ಲಿ ಹೆಚ್ಚು ಪ್ರಶಂಸನೀಯವಾಗಿವೆ ಆತನ ದೇಶಭಕ್ತಿ ಹೃದಯಕ್ಕೆ ಪ್ಯಾಲೆಸ್ತೀನನ್ನು ಹೊಂದುವುದು ಅತ್ಯಂತ ಬಯಕೆಯುಳ್ಳದ್ದಾಗಿತ್ತು ಇತಿಹಾಸಕಾರನು ಹೇಳುವುದೇನೆಂದರೆ ದಾಖಲಾಕಿರುವ ಮೊಟ್ಟ ಮೊದಲನೆಯ ಅಂತರರಾಷ್ಟ್ರೀಯ ಪ್ರಾಸಂಗಿಕ ಕಥೆಯು ಪ್ಯಾಲೆಸ್ತೀನಿನ ಮೇಲಿನ ದಾಳಿಯಾಗಿದೆ ಆ ದಿನದಿಂದ ಈ ದಿನದವರೆಗಿಗೂ ಅದು ಕುತೂಹಲದ ಕೇಂದ್ರವಾಗಿದೆ ಆದುದರಿಂದ ಆತನು ತನ್ನ ಕಡೆಯಿಂದ ಪ್ಯಾಲೆಸ್ತೀನಿನ ಭವ್ಯ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುವವನಾಗಿದ್ದಾನೆ ಧರ್ಮವಾದಿಯು ತನ್ನ ದೃಷ್ಟಿಕೋನದಿಂದ ಪವಿತ್ರ ಭೂಮಿ ಎಂದು ಕರೆಯುವುದರ ಬಗ್ಗೆ ತೆಗೆದುಕೊಳ್ಳುವ ಆಸಕ್ತಿ ಅಂಶವನ್ನು ಹೇಳಿಕೊಳ್ಳುವ ಶಬ್ದವೇ ಇಲ್ಲವೆಂದಾಗಿದೆ ಆತನಿಗೆ ಪ್ರತಿಯೊಂದು ಕಲ್ಲು ಮಹಾ ಕವಿತೆಯಾಗಿದೆ ಪ್ರತಿಯೊಂದು ಮರವು ಕಾವ್ಯವಾಗಿದೆ ಚುರುಕು ಬುದ್ಧಿಯುಳ್ಳ ವ್ಯಾಪಾರಿಯು ಗಮನಿಸುವುದೇನೆಂದರೆ ಏಷ್ಯಾದ ರೈಲು ವ್ಯವಸ್ಥೆಯು ಸ್ಥಾಪಿತವಾದರೆ ಅದು ಕಟ್ಟಲ್ಪಡುತ್ತಿರುವಂತೆಯೇ ಸ್ಥಿರವಾದ ಸರ್ಕಾರವು ಕಟ್ಟಲ್ಪಡುತ್ತದೆ ಪ್ಯಾಲೆಸ್ತೀನಿನ ಭೌಗೋಳಿಕ ಸ್ಥಿತಿಯು ಅದನ್ನು ಮಹಾ ರೈಲ್ವೆ ಹಳಿಗಳು ಹಾಕಲ್ಪಡುವ ರಾಜ್ಯವನ್ನಾಗಿ ಮಾಡಿಕೊಂಡು ಆ ಮೂಲಕ ಏಷ್ಯಾದ ಉತ್ಪನ್ನಗಳನ್ನು ಯುರೋಪ್ ಮತ್ತು ಅಮೇರಿಕಾದ ಮಾರುಕಟ್ಟೆಗಳಲ್ಲಿಯೂ ಅಲ್ಲಿನ ಉತ್ಪನ್ನಗಳನ್ನು ಹಿಮ್ಮುಖವಾಗಿ ಪ್ಯಾಲೆಸ್ತೀನಿಗೂ ಸಾಗಾಟ ಮಾಡುವುದು ಎಂಬುದಾಗಿ ಹೇಳಿದ್ದಾನೆ ಈ ರೀತಿಯಲ್ಲಿ ಮೂರು ಖಂಡಗಳ ವಾಣಿಜ್ಯ ವ್ಯವಹಾರಗಳು ಸಲೋಮೋನನ ಕಾಲದಲ್ಲಿ ಅದರ ಸರಹದ್ದಿನಲ್ಲಿ ಸಂಧಿಸುತ್ತಿದ್ದವು ಅದೇ ರೀತಿಯಲ್ಲಿ ಅದೇ ಖಂಡಗಳ ಮುಂದಿನ ವಾಣಿಜ್ಯವು ಅನುಕೂಲತೆಯ ಸ್ಥಳಗಳಲ್ಲಿ ಪುನಃ ಹರಿದು ಬರುತ್ತವೆ ಅದು ಕೈಗೂ ಕೈಗೂಡುವುದನ್ನು ಬಹಳ ದೂರವಿದೆ ಎಂದು ಆತನು ತನ್ನ ನಿರೀಕ್ಷೆಯನ್ನು ಸ್ವಲ್ಪ ಮಟ್ಟಿಗಾದರೂ ಕುಗ್ಗಿಸಿಕೊಳ್ಳಲಾರನು ಚಿಕಾಗೋದ ಅಥವಾ ಸ್ಯಾನ್ ಫ್ರಾನ್ಸಿಸ್ಕೋದ ತೀವ್ರವಾದ ಬೆಳವಣಿಗೆಯನ್ನು ಬಂಜರು ಭೂಮಿಯನ್ನು ಜನಭರಿತ ರಾಜ್ಯವಾಗಿ ಬದಲಾಗುತ್ತಿದ್ದು ಅದನ್ನು ನೆನಪಿನಲ್ಲಿಟ್ಟುಕೊಂಡು ಆತನು ಘಟನೆಗಳು ಈ ದಿನಗಳಲ್ಲಿ ತ್ವರಿತವಾಗಿ ಅನುಸರಿಸಲ್ಪಡುತ್ತಿವೆ ಎಂದು ಸುಮ್ಮನೆ ಟೀಕಿಸುತ್ತಾನೆ ಮತ್ತು ಕಾದುಕೊಂಡಿರುತ್ತಾನೆ ಎಂಬುವಂಥದ್ದೇ